ನಮಸ್ಕಾರ ವೀಕ್ಷಕರೇ, ಇದು ವಿ ಟಿವಿ ಕನ್ನಡ, ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಚಿಕ್ಕವರು ದೊಡ್ಡವರು ಎಂಬ ವಯಸ್ಸಿನ ಮಿತಿ ಇಲ್ಲದ ಕಾರಣ ದಂತಕುಳಿ, ವಸಡಿನ ನೋವು ಇಂತಹ ಗಂಭೀರ ಸಮಸ್ಯೆಗಳಿಂದ ಬಳಲುವಂತಾಗಿದೆ. ಇಂತಹ ಸಮಸ್ಯೆಗಳಿಂದ ದೂರವಾಗಬೇಕು ಅಂದರೆ ಈ ಮನೆಮದ್ದುಗಳನ್ನು ಉಪಯೋಗಿಸಿ. ಉಪ್ಪನ್ನು ಉಪಯೋಗಿಸುವುದರಿಂದ ಬಾಯಲ್ಲಿರುವ ನೋವು ಮತ್ತು ಬ್ಯಾಕ್ಟೀರಿಯಾ ಬೆಳೆಯದಂತೆ ತಡೆಹಿಡಿಯುತ್ತೆ. ಒಂದು ಚಮಚ ಉಪ್ಪನ್ನು ಒಂದು ಲೋಟ ಬಿಸಿ ನೀರಿಗೆ ಹಾಕಿಕೊಂಡು 5 ಅಥವಾ 10 ನಿಮಿಷಗಳ ಕಾಲ ನೀರನ್ನು ಬಾಯಲ್ಲಿ ಹಾಕಿಕೊಂಡು ಮುಕ್ಕಳಿಸಬೇಕು. ಇದನ್ನು ದಿನಕ್ಕೆ 3-4 ಸಾರಿ ಮಾಡಬೇಕು. ನಿಮಗೆ ನೋವು ಹೆಚ್ಚಾಗಿದ್ದಲ್ಲಿ ದಿನಕ್ಕೆ 5-6 ಸಲ ಮಾಡಿದರೆ ಉತ್ತಮ. ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಇದರಲ್ಲಿರುವ ಆಲಿಸಿನ್ ಎಂಬ ಅಂಶವು ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣುಜೀವಿ ಹಾಗೂ ಆಂಟಿಬಯೋಟಿಕ್ ಗುಣಗಳನ್ನು ಹೊಂದಿರುತ್ತೆ. 4-5 ಬೆಳ್ಳುಳ್ಳಿ ಎಸಳುಗಳನ್ನು ಜಚ್ಚಿಕೊಂಡು ಅದಕ್ಕೆ 1/5 ಚಮಚ ಕಲ್ಲು ಉಪ್ಪು ಹಾಕಿ ನೋವಿರುವ ಹಲ್ಲಿನ ಜಾಗಕ್ಕೆ ಇಟ್ಕೊಳ್ಬೇಕು. ನಂತರ 15 ನಿಮಿಷ ಬಿಟ್ಟು ಬಾಯಿ ಮುಕ್ಕಳಿಸ್ಬೇಕು. ದಿನಕ್ಕೆ 2-3 ಸಾರಿ ಹೀಗೆ ಮಾಡಿದರೆ ನೋವಿನ ಬಾಧೆಯಿಂದ ಕೊಂಚ ವಿರಾಮ ಹೊಂದಬಹುದು. ಲೈಕೋರೈಸ್ ಬೇರಿನ ಪುಡಿಯನ್ನು ಬಳಸುವುದರಿಂದ ಹಲ್ಲಿಗೆ ಬಾಧೆ ನೀಡುವಂತಹ ಬ್ಯಾಕ್ಟೀರಿಯಾ ಬರದಂತೆ ತಡೆಹಿಡಿಯುತ್ತೆ. ಇದನ್ನು ಟ್ರಾನ್ಸ್ ಚಾಲೋನು ಎಂದು ಕೂಡ ಕರೀತಾರೆ. ಈ ಬೇರನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಹಲ್ಲು ಉಜ್ಜಿದರೆ ಇದರಿಂದ ದಂತಕುಳಿಯ ಸಮಸ್ಯೆ ದಿನ ದಿನ ಕಡಿಮೆಯಾಗುತ್ತಾ ಬರುತ್ತೆ. ಬೇವಿನ ಕಡ್ಡಿಯಿಂದ ಹಲ್ಲನ್ನು ಉಜ್ಜಬೇಕು. ಇದರಲ್ಲಿರುವ ಆಯುರ್ವೇದಿಕ್ ಗುಣಗಳಿಂದ ದಂತಕುಳಿಗೆ ಪರಿಣಾಮಕಾರಿಯಾಗುತ್ತೆ. ಲವಂಗವು ಕೂಡ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುತ್ತೆ. ಇದರಲ್ಲಿರುವ ಯೂಜಿನೆಲ್ ಎಂಬ ಅಂಶ ಹೇರಳವಾಗಿರುವ ಕಾರಣ ಹಲ್ಲಿನಲ್ಲಿ ಆಗುವ ಉರಿಯೂತ ನಂಜು ವಿರೋಧಕ ಗುಣ ಹೊಂದಿದೆ. ನೋವಿರುವ ಜಾಗದಲ್ಲಿ ಲವಂಗವನ್ನು ಇಟ್ಟುಕೊಂಡು ಜಗ್ಗಿಯಬೇಕು. ಅದರಿಂದ ಬರುವ ರಸವನ್ನು ಬಾಯಿಯಲ್ಲಿ 5 ನಿಮಿಷ ಇಟ್ಕೊಳ್ಬೇಕು. ನಾಲಿಗೆಯ ಕೆಳಭಾಗದಲ್ಲಿ ಲವಂಗವನ್ನು ಸ್ವಲ್ಪ ಹೊತ್ತು ಇಟ್ಟುಕೊಳ್ಳೋದ್ರಿಂದ ನೋವು ಶಮನಗೊಳ್ಳುತ್ತದೆ. ದಂತಕುಳಿಯಿಂದ ದೂರವಿರಬೇಕು ಅಂತ ಅಂದರೆ ಸಾಧ್ಯವಾದಷ್ಟು ಕ್ಯಾಲ್ಸಿಯಂ ಮತ್ತು ನಾರಿನ ಅಂಶ ಇರುವ ಆಹಾರ ಮತ್ತು ತರಕಾರಿ ಹೆಚ್ಚಾಗಿ ಸೇವಿಸಬೇಕು. ಫ್ಲೋರೈಡ್ ಹೊಂದಿರುವ ಟೂತ್ಪೇಸ್ಟ್ನಿಂದ ದಿನಕ್ಕೆ 2 ಸಾರಿ ಹಲ್ಲನ್ನು ಉಜ್ಜಬೇಕು. ಊಟ ಮಾಡಿದ ಮೇಲೆ ಬಾಯಲ್ಲಿ ನೀರನ್ನು ಹಾಕಿಕೊಂಡು ಮುಕ್ಕಳಿಸಬೇಕು. ಚಾಕ್ಲೇಟ್, ಕ್ಯಾಂಡಿ, ಸ್ವೀಟ್ಸ್, ಸೋಡಾ ಮತ್ತು ಜ್ಯೂಸ್ನಂತಹ ಆಹಾರ ಸೇವನೆ ಮಿತವಾಗಿರಲಿ. ಈ ರೀತಿ ಮಾಡಿದ್ರೆ ನಿಮ್ಮ ಹಲ್ಲು ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ಇನ್ನಿತರ ವಿಡಿಯೋಗಳನ್ನು ನೋಡಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ತನಕ ಬಾಯ್.